कर्नाटक राज्य रैत संघ बंटवाळ तालूकु घटकद आश्रयदल्लि नूतन बाळ्तिल वलय घटकद उद्घाटना समारंभवु कोरिय पंजुलि देवस्थानद मुंभागदल्लि नडेयितु। कर्नाटक राज्य रैत संघद राज्याध्यक्ष बडगलपुर नागेंद्र अवरु बाळ्तिल घटकवन्न उद्घाटिसि नूतन अध्यक्ष सुरेंद्र कोरिय हागू पदाधिकारिगळिगे पदग्रहण नडेसिकोट्रु। ರೈತರ ಹಿತಾಸಕ್ತಿಗಾಗಿ ದುಡಿಯುವ ಜನರ ಹಿತಾಸಕ್ತಿಗಾಗಿ ಸ್ಥಾಪನೆಯಾಗಿರುವ ಸಂಘಟನೆಯಲ್ಲಿ ನಾನು ನನ್ನ ಎಲ್ಲ ಕಾಲಮಾನವನ್ನು ವೇಯಿಸಿ। ಈ ಸಂದರ್ಭ ಮಾತನಾಡಿದವರು ಕೇಂದ್ರ ಸರ್ಕಾರ ಜಾರಿಗೆ ತರಲು ಹೊರಟಿರುವ ನೂತನ ಕೃಷಿ ಮಸೂದೆ ವಿರುದ್ಧ ಕರ್ನಾಟಕ ರೈತ ಸಂಘ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೋರಾಟವನ್ನು ನಡೆಸಲಿದೆ ಅಂತ ಹೇಳಿದರು। ಚಳವಳಿ ಏನು ಪ್ರಾರಂಭ ಆಯಿತು ಆ ಚಳವಳಿ ಇಡೀ ರೈತ ಚಳವಳಿ ಹುಟ್ಟಕ್ಕೆ ಕಾರಣ ಆಯಿತು। ಇವತ್ತು ಹಳ್ಳಿ ಹಳ್ಳಿಗಳಲ್ಲಿ ರೈತ ಚಳವಳಿ ಇದೆ। ರೈತ ಚಳವಳಿ ಸಮುದಾಯಕ್ಕೆ ಒಂದು ಸ್ವಾಭಿಮಾನ ತಂದುಕೊಟ್ಟಿದೆ। ಅಸಿಟ್ಟವರು ತುಂಬ ಮೌಲ್ಯಯುತವಾದಂತದ್ದು। ಈ ಚಳವಳಿ ಪ್ರಪಂಚದ ಮೂಲೆ ಮೂಲೆಗೂ ತನ್ನ ವಿಚಾರವನ್ನು ಬಿತ್ತಿದೆ। ಬರೀ ಹಳ್ಳಿಲಿ ಇಲ್ಲ, ಹಳ್ಳಿಲಿ 79 ರೈತ ಅಥವಾ ಅರೆವರ ಕಲ್ತಂತವರು ಹಾಕೊಂಡಂತ ಸಾಲಿನ ವಿಚಾರ ಇವತ್ತು ಇಂಗ್ಲಿಷ್ ಕಲ್ತಂತ ದೇಶಗಳು ಬಂಡವಾಳಶಾಹಿ ದೇಶಗಳಲ್ಲೂ ಕೂಡ ರೈತ ಚಳವಳಿಯ ವಿಚಾರ ಅಬ್ಬಿದೆ। ಕರ್ನಾಟಕದ ಜನರ ಬಗ್ಗೆ, ಕರ್ನಾಟಕ ರೈತ ಚಳವಳಿ ಬಗ್ಗೆ ಅಷ್ಟು ಅತ್ಯಂತ ಪ್ರತಿಷ್ಠಿತವಾದಂತ ಗೌರವ ಇದೆ। ಅಧ್ಯಕ್ಷತೆ ವಹಿಸಿದ ಬಂಟ್ವಾಳ ತಾಲೂಕು ಘಟಕದ ಅಧ್ಯಕ್ಷ ಕೆ ಪ್ರೇಮನಾಥ್ ಶೆಟ್ಟಿ ಬಾಳ್ತಿಲ ಅವರು ಮಾತನಾಡಿ, ನಾವು ಅಧಿಕಾರದ ಕೇಂದ್ರಬಿಂದು ಎಂಬುದನ್ನು ಮರೆತಿರುವ ಕೇಂದ್ರ ಸರ್ಕಾರ ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೆ ಅಂತ ದೂರಿದರು। ದೇಶದ 67% ರೈತ ಸಮುದಾಯ ಏನಿದೆ, ನಾವು ಈ ದೇಶದ ಆಡಳಿತ ಚುಕ್ಕಾಣಿಯ ನಿರ್ಣಾಯಕರು ಅನ್ನೋದನ್ನು ಮರೆತು ಈ ಕೇಂದ್ರ ಸರ್ಕಾರ ರೈತರನ್ನು ಈ ದೇಶದ ಎರಡನೇ ದರ್ಜೆ ಪ್ರಜೆಗಳಂತೆ ನಡೆಸ್ತಾ ಇದೆ। ಅದನ್ನು ನಾವು ತೀವ್ರವಾಗಿ ಖಂಡಿಸಬೇಕಾಗಿದೆ। ಇದರ ವಿರುದ್ಧ ನಾವು ಧ್ವನಿ ಎತ್ತಲೇಬೇಕಾಗಿದೆ। ಇವತ್ತು ಹಿಂದುತ್ವದ ಅಮಲಿನಲ್ಲಿ ಈ ಯುವ ಜನಾಂಗವನ್ನು ಹಿಡಿದಿಟ್ಟುಕೊಂಡು ರಾಜಕೀಯ ಮಾಡುವಂತ ಈ ಬಿಜೆಪಿ ಸರ್ಕಾರವನ್ನು ಕಿತ್ತೊಗೆಯುವಂತ ಕೆಲಸವನ್ನು ನಾವು ಮಾಡಬೇಕಾಗಿದೆ। ಈ ಈ ಕಾರ್ಪೊರೇಟ್ ಕಂಪನಿಗಳ ಜೀತದಾಳುಗಳನ್ನಾಗಿಸಲು, ನಮ್ಮ ರೈತ ಸಮುದಾಯವನ್ನು ಅವರ ಜೀತದಾಳಾಗಿ ಪರಿವರ್ತಿಸಲು ಕೇಂದ್ರ ಸರ್ಕಾರ ಹೊರಟಿದೆ। ನಮ್ಮ ಅತ್ಯಮೂಲ್ಯವಾದ ಕರ್ನಾಟಕ ಸರ್ಕಾರದ ಭೂಸುದ ಶೀನಪ್ಪ ಪೂಜಾರಿ ಮುಟ್ಟಿಕಲು ಅವರನ್ನ ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು। ಕುಟುಂಬದಲ್ಲಿ ವಾಸ್ತವವಾಗಿದ್ದು ಇವರಿಗೆ ಆಗಿರುವ ಕುಟುಂಬಕ್ಕೆ ದೇವರ ಆರೋಗ್ಯ ಆಯಸ್ಸು ಸುಖ ಶಾಂತಿ ಕರುಣಿಸಲೆಂದು ನಮ್ಮ ನಿಮ್ಮೆಲ್ಲರವರಾಗಿ ಆರಾಧಿಸಿದ್ದೇವೆ। ಈ ಸಂದರ್ಭ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರವಿಕಿರಣ್ ಪುಣಚ್ಚ, ಜಿಲ್ಲಾಧ್ಯಕ್ಷ ಓಸ್ವಾಲ್ಡ್ ಪ್ರಕಾಶ್ ಫೆರ್ನಾಂಡಿಸ್, ಬೆಳ್ತಂಗಡಿ ವಲಯ ಅಧ್ಯಕ್ಷ ಸುಧಾಕರ್ ಜೈನ್ ಕೊಕ್ರಾಡಿ, ಜಿಲ್ಲಾ ಉಪಾಧ್ಯಕ್ಷ ಆಲ್ವಿನ್ ಮಿನೇಜಸ್, ಬಾಳ್ತಿಲ ವಲಯ ಘಟಕದ ಅಧ್ಯಕ್ಷ ಸುರೇಂದ್ರ ಕೋರಿಯ, ಬಂಟ್ವಾಳ ತಾಲೂಕು ಘಟಕದ ಗೌರವಾಧ್ಯಕ್ಷ ಮೋನಪ್ಪಗೌಡ ಪೆರ್ನೆ, ಪ್ರಧಾನ ಕಾರ್ಯದರ್ಶಿ ಅಲೆಕ್ಸ್ ರೋಡಿಗಸ್, ಕೋಶಾಧಿಕಾರಿ ಶಾಹುಲ್ ಹಮೀದ್, ಸಂಘಟನಾ ಕಾರ್ಯದರ್ಶಿ ಸದಾನಂದ ಶೀತಲ್ ಮತ್ತಿತರರು ಉಪಸ್ಥಿತರಿದ್ದರು। ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲಾ।